ಎಲ್ಲರಿಗೂ ನಮಸ್ಕಾರ. ನಾವು ಟೈಲರಿಂಗ್ ಸ್ಟಿಚಿಂಗ್ ಕ್ಲಾಸಲ್ಲಿ ಬೇಸಿಕ್ ಕ್ಲಾಸಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು, ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂತ ಎರಡು ಕ್ಲಾಸನ್ನು ನೋಡಿವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ನೋಡೋಣ. ನಾನು ಒಂದು ಚಾರ್ಟ್ ಪ್ರಿಪೇರ್ ಮಾಡಿದ್ದೀನಿ. ಈ ಚಾರ್ಟ್ ಪ್ರಕಾರ ನೀವು ಶೋಲ್ಡರ್ ಆರ್ಮ್ ಡೌನ್ ಅನ್ನೋದು ಇಟ್ಟಿದ್ದೀರಿ ಅಂದರೆ ನಿಮ್ಮ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದು ಬಾಡಿ ಮೆಜರ್ಮೆಂಟಿಗೆ ಬರುತ್ತೆ ಫ್ರೆಂಡ್ಸ್. ಅಂದರೆ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿದಾಗ ಈ ರೀತಿ ನಾವು ಚಾರ್ಟಲ್ಲಿ ಯಾವ ರೀತಿ ಇದ್ರೆ ಅದನ್ನು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ನೀವು ಬ್ಲೌಸ್ ಮೆಜರ್ಮೆಂಟ್ ಆದರೆ ಅವ್ರ ಬ್ಲೌಸ್ ಯಾವ ರೀತಿ ಇದ್ರೆ ಅದೇ ರೀತಿ ನಾವು ಕಟ್ಟಿಂಗು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅದನ್ನು ನಾನು ಬ್ಲೌಸ್ ಕಟ್ಟಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಬ್ಲೌಸ್ ಮೆಜರ್ ಮಾಡ್ತೀವಲ್ಲ, ಬ್ಲೌಸ್ ಮೆಜರ್ ಮಾಡಿದಾಗ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಅವಾಗ ತೋರಿಸ್ತೀನಿ. ಈಗ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾವು ಈಗ ಬ್ಲೌಸ್ ಅನ್ನೋದು ಕಟ್ಟಿಂಗ್ ಮಾಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಬ್ಲೌಸ್ ಕಟ್ಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಬ್ಲೌಸ್ ಕಟ್ ಮಾಡಬೇಕು ಅಂದರೆ ಮೊದಲೇ ಏನು ಮಾಡಬೇಕು, ಇದು ಬ್ಲೌಸ್ ಪೀಸ್ ಇರ್ತಲ್ಲ, ನೀವು ಒಂದು ಮೀಟರು ಕ್ಲಾತನ್ನು ತಗೊಳ್ಳಿ. ಬಿಗಿನರ್ಸ್ ಆದರೆ 1 ಮೀಟರ್ ಬೇಕಾಗುತ್ತೆ, ಇಲ್ಲ ಅಂದರೆ ನಿಮಗೆ ಕ್ಲಾತ್ ಹೆಚ್ಚು ಕಡಿಮೆ ಆಗ್ಬೋದು. ಕಟ್ಟಿಂಗಲ್ಲಿ ಇರ್ಬೋದು, ನೀವು ಸ್ಟಿಚಿಂಗಲ್ಲಿ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬರುತ್ತೆ. ಅದರಿಂದ ನೀವು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ತಗೊಂಡು ಕಟ್ ಮಾಡಿ, ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಬೋದು. ಇತಿ ನೀವು ಮೊದಲು ಕಾಟನ್ ಕ್ಲಾತೇ ಪ್ರಿಪೇರ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ. ಇದಾದಮೇಲೆ ನೋಡಿ, ಈ ರೀತಿ ನೀವು ಡಬಲ್ ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಬ್ಲೌಸನ್ನು ಡಬಲ್ ಫೋಲ್ಡ್ ಮಾಡಬೇಕಾಗುತ್ತೆ. ಈ ರೀತಿ ತುದಿ ಇರುತ್ತೆ ನೋಡಿ, ನಾ ಈ ರೀತಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಬ್ಲೌಸ್ ಪೀಸ್ ಇರುತ್ತಲ್ಲ, ಈ ಬ್ಲೌಸ್ ಪೀಸನ್ನು ನೀವು ಈ ನೋಡಿ, ಇದು ಕಟ್ಟಿಂಗ್ ಮಾಡಿಕೊಟ್ಟಿರ್ತಾರಲ್ಲ, ಕಟ್ಟಿಂಗ್ ಮಾಡಿರೋದು ಈ ರೀತಿ ಒಂದು ಕಡೆ ಬರಬೇಕು. ಈ ಇದು ತುದಿ ಇರುತ್ತೆ ನೋಡಿ, ಇದು ಕ್ಲಾತು ಬಿಚ್ಚೋದಿಲ್ಲ. ಈ ರೀತಿ ಇರೋದನ್ನು ಇಲ್ಲಿ ಫೋಲ್ಡ್ ಮಾಡಿ, ಇತ್ತು ಡಬಲ್ ಫೋಲ್ಡ್ ಅನ್ನೋದು ಹಾಕ್ಬೇಕಾಗುತ್ತೆ ನಾವು ನೋಡಿ. ಇಲ್ಲಿ ಡಬಲ್ ಫೋಲ್ಡಿಂಗ್ ಹಾಕಿದ್ವಿ ಅಂದರೆ ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡಿರೋದು ಎರಡೂ ಕಡೆ ಈ ಸೈಡ್ ಬಂದಿರಬೇಕು. ಈ ರೀತಿ ಕ್ಲಾತ್ ದಾರ ಬಿಚ್ಚದೇ ಇರೋದು ನಿಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು ನೋಡಿ. ಇಲ್ಲಿ ಕ್ಲೋಸ್ ಇರೋದು ನಮ್ಮ ಕಡೆ ಇದೆ, ಓಪನ್ ಇರೋದು ನಮಗೆ ಆಪೋಸಿಟ್ ಸೈಡಲ್ಲಿ ಇದೆ. ಈ ರೀತಿ ನೀವು ಕ್ಲಾತನ್ನು ಬ್ಲೌಸ್ ಪೀಸನ್ನು ಇಡಬೇಕಾಗುತ್ತೆ. ಈ ರೀತಿ ಕ್ಲಾತನ್ನು ಇಟ್ಟು ಈಗ ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಸ್ಟ್ರೈಟ್ ಲೈನ್ ಇಲ್ಲ ಅಂದರೆ, ಸ್ಟ್ರೈಟಾಗಿ ಲೈನ್ ಇಲ್ಲ ಅಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಸ್ಟ್ರೈಟಾಗಿ ಈ ಕ್ಲಾತನ್ನು ಕಟ್ ಮಾಡಿ. ಇದು ಕಟ್ ಮಾಡಿದ್ಮೇಲೆ ಕ್ಲಾತ್ ಫೋಲ್ಡಿಂಗ್ಗೋಸ್ಕರ ನಿಮ್ಮ ಕಡೆ 1 ಮೀಟರ್ ಇರೋದ್ರಿಂದ ನೀವು 1 ಇಂಚ್ವರೆಗೂ ಲೆಂತ್ ಅನ್ನೋದು ಹಿಡಿ, ಯಾಕಂದರೆ ಅದನ್ನು ಫೋಲ್ಡ್ ಮಾಡ್ತೀವಿ. ಇಲ್ಲ ಬೇರೆ ಕ್ಲಾತ್ ಕಟ್ ಮಾಡಿ ಪೀಸ್ ಅನ್ನೋದು ಜಾಯಿಂಟ್ ಮಾಡ್ತೀವಿ ಅಂದರೆ ಇಲ್ಲಿ 1/4 ಇಂಚಷ್ಟು ನೀವು ಮಾರ್ಕ್ ಮಾಡಿ. ಇಲ್ಲಿ 1/4 ಇಂಚಷ್ಟು ಕೆಳಗಡೆ ಈ ರೀತಿ ಫೋಲ್ಡ್ ಮಾಡೋದಕ್ಕೋಸ್ಕರ ನಾವು 1/4 ಇಂಚಷ್ಟು ಮಾರ್ಕ್ ಮಾಡಿದ್ದೀವಿ. ಇದಾದಮೇಲೆ ನಿಮ್ಮದು ಬ್ಲೌಸ್ ಲೆಂತ್ ಎಷ್ಟಿತ್ತು ಅಂತ ನೋಡಿ. ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿತ್ತು ಬ್ಯಾಕ್ ಪಾರ್ಟಲ್ಲಿ, ನಿಮ್ಮದು ಬ್ಲೌಸ್ ಲೆಂತ್ ಎಷ್ಟಿತ್ತು ಮೆಜರ್ ಮಾಡೋದ್ರಲ್ಲ ಆಗ. ನಿಮ್ಮ ಬ್ಲೌಸ್ ಲೆಂತು 14 ಇಂಚು 15 ಇಂಚು 16 ಇಂಚು ನೀವು ಎಷ್ಟು ಇಡ್ತೀರಿ ಲೆಂತು, ಅದನ್ನು ಮೊದಲು ಮಾರ್ಕ್ ಮಾಡಿ. ಆ ಬ್ಲೌಸ್ ಲೆಂತ್ಗೆ ಶೋಲ್ಡರ್ ಜಾಯಿಂಟ್ಗೋಸ್ಕರ 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಿ. ಈಗ ನೀವು 14 ಇಂಚ್ ಇಡ್ತೀವಿ ಅಂದರೆ 14.5 ಇಂಚ್ಗೆ ಮಾರ್ಕ್ ಮಾಡಿ. ಇಲ್ಲ ನೀವು 15 ಇಂಚ್ ಇಡ್ತೀರಿ, ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿ. ಈ ರೀತಿ ನಿಮ್ಮ ಬ್ಲೌಸ್ ಲೆಂತ್ಗೆ 1/4 ಇಂಚ್ ಅನ್ನೋದು ಆ್ಯಡ್ ಮಾಡಿ. ನಾವು ಆಲ್ರೆಡಿ ಕೆಳಗಡೆ 1/4 ಇಂಚ್ ಬಿಟ್ಟಿದ್ದೀವಿ, ಅದರಿಂದ ಮೇಲ್ಗಡೆ 1/2 ಇಂಚು ಜಾಯಿಂಟ್ ಮಾಡಿ. ಈಗ ನಿಮ್ಮ ಬ್ಲೌಸ್ ಲೆಂತ್ 14 ಇಂಚ್ ಇದೆ ಅಂದರೆ 14.5 ವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಅದು ಎಲ್ಲಿ ಲೈನ್ ಇಡಬೇಕು, ಇಲ್ಲಿ ನಾವು ಮಾರ್ಕಿಂಗ್ ಲೈನ್ ಮಾಡಿರ್ತೀವಲ್ಲ ಮೇಲ್ಗಡೆ, ಅಲ್ಲಿಂದ ನೋಡಿ ಇಲ್ಲಿಂದ ಮೇಲ್ಗಡೆ ಹಿಡಿದು ಇಲ್ಲಿವರೆಗೂ ನೋಡಿ ಫ್ರೆಂಡ್ಸ್, 14.5 ಹತ್ರ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 14.5 ಹತ್ರ ಒಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ನೀವು ಇನ್ನೊಂದ್ಸಲ ಈ ಕಡೆ ತುದಿಗೆ ಒಂದ್ಸಲ 14.5 ಇಂಚ್ ಹತ್ರ ಮಾರ್ಕ್ ಮಾಡಿ. ಈ ರೀತಿ ನೀವು ಎರಡೂ ಕಡೆ ಮಾರ್ಕ್ ಮಾಡಿದ್ದೀರಿ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಲೆಂತ್ ಕರೆಕ್ಟಾಗಿ ಬರುತ್ತೆ. ಇಲ್ಲ ನಿಮಗೆ ಸ್ಟ್ರೈಟಾಗಿ ಲೈನ್ ಹಾಕೋದಕ್ಕೆ ಬರೋದಿಲ್ಲ ಅಂದರೆ ನೀವು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನೀವು ಸ್ಟ್ರೈಟ್ ಲೈನ್ ಹಾಕಿ, ಅವಾಗ ಬ್ಲೌಸ್ ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲ ನಾವು ಈ ರೀತಿ ಕೈಯಲ್ಲಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಕೆಳಗಡೆ ಬಂತು ಅಂದರೆ ನಿಮಗೆ ಇದು ಆರ್ಮ್ ಡೌನ್ ಕೆಳಗಡೆ ಹೋಗ್ಬಿಡುತ್ತೆ, ಇಲ್ಲಿ ಕ್ಲಾತ್ ಕಡಿಮೆ ಆಗುತ್ತೆ, ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ಬರಲ್ಲ. ಇಲ್ಲಿ ಲೆಂತ್ ಇರುತ್ತೆ, ಇಲ್ಲಿ ಲೆಂತ್ ಇರೋದಿಲ್ಲ, ಇಲ್ಲ ಇಲ್ಲಿ ಮೇಲ್ಗಡೆ ಬಂತು ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವೇನು ಮಾಡ್ತೀರಿ, ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಇದಿಷ್ಟು ಈಗ ನಾವು ಮಾಡಿದ್ವಿ ಲೆಂತ್ ಅನ್ನೋದು, ಬ್ಲೌಸ್ ಲೆಂತ್ ಅನ್ನೋದು ತಾಂಡ್ವಿ. ಇದು ತಾಂಡ್ಮೇಲೆ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿ. ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದ್ರೆ ಅಷ್ಟನ್ನು ಇಲ್ಲಿ ಮಾಡಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಚಾರ್ಟ್ ಮಾಡಿದ್ದೀನಿ, ಇಲ್ಲಿ ಸೈಜು ಚೆಸ್ಟ್ ಸೈಜ್ ಅಳತೆ ಅಂತ ಬರೆದಿದ್ದೀನಿ, ಶೋಲ್ಡರ್ ಭುಜದ ಅಳತೆ, ಆಮೇಲೆ ಆರ್ಮ್ ಡೌನು
ನೀವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಆರ್ಮ್ ಡೌನ್ ಎಷ್ಟು ತೆಗಿಬೇಕು ಅಂತ ನೆಕ್ ಅಗಲ ಯಾವ ಸೈಜ್ ಗೆ ಎಷ್ಟು ನೆಕ್ ಅಗಲ ತೆಗಿಬೇಕು ಅಂತ ಬರೆದಿದ್ದೀನಿ ಇದಾದ ಮೇಲೆ ನೆಕ್ ಡೀಪ್ ಇದಾದ ಮೇಲೆ ಬ್ಲೌಸ್ ಲೆಂತ್ ಅಂದಾಜ್ ಮೇಲೆ ಬರೆದಿದ್ದೀನಿ ನೀವು ಇಷ್ಟೇ ಇಡಬೇಕು ಅಂತ ಏನಿಲ್ಲ ಇದಕ್ಕಿಂತ ಲೆಂತ್ ಇಡಬಹುದು ಮಿನಿಮಮ್ ಅಂದ್ರೆ ಈ ಲೆಂತ್ ಅನ್ನೋದು ನಿಮಗೆ ಬರಬೇಕಾಗುತ್ತೆ ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಲೆಂತ್ ಅನ್ನೋದು ಇಡಬಹುದು ಓಕೆ ಈಗ ಈ ಅಳತೆ ಪ್ರಕಾರ ನಾವು ಇಲ್ಲಿ कटिंग अभी इपत्नाकु इपत नावू ब्लौज सैज अवन नंबर तकती ट्वेंटी फोर ट्वेंटी एट थर्टी थर्टी टू थर्टी फोर रीति इवन नंबर तकती ट्वेंटी इली मेजरमेंट सैज़ निम् चेस्ट मेजरमेंट प्रकार इली ना ब्लौज कटमे नोड़ी इं नानूतवर्गू मेजर अट्दी इली ना यू ब्लौज कटिंग इवन नंबर तकती ना हार्ड नंबर तक अद्रे नानूली अदू तोर्सि याकोबरदी थर्टी सिक्स इला थर्टी एट अद्वन ना कटमती थर्टी सेवन थर्टी नईन और शोलडर अगर डौट बरबू अद्रे नानु अदे रीति नोड़ थर्टी एट थर्टी नईन रीतल ट्वेंटी फोर सैज़ इट्दीन ट्वेंटी फोर सैज़े आलमोस्ट सण मकलती बरते ट्वेंटी सिक्स ट्वेंटी एट ट्वेंटी नईन थर्टी थर्टी वन रीति इट्दीन ಇದರಲ್ಲಿ ನಿಮ್ಮ ಸೈಜ್ ಮೆಜರ್ಮೆಂಟ್ ಎಲ್ಲ ಬರುತ್ತೆ ಅಂತ ನೋಡಿ ಅಷ್ಟನ್ನ ನೀವು ಇಲ್ಲಿ ಇಡಬೇಕಾಗುತ್ತೆ ನೋಡಿ ಮೊದಲು ಇಲ್ಲಿ ಒಂದು ಅಂದಾಜ್ ಮೇಲೆ ಈಗ ಆಲ್ಮೋಸ್ಟ್ ಅಲ್ಲ 36 38 40 ಸೈಜ್ ಮೆಜರ್ಮೆಂಟ್ ಬಹಳ ಮಂದಿ ಬ್ಲೌಸ್ ಅನ್ನೋದು ಬರುತ್ತೆ ಈಗ ಅಂದಾಜ್ ಮೇಲೆ 36 ಮೆಜರ್ಮೆಂಟ್ ತಾಣ್ರಿ ಅಂದ್ರೆ 36 ಚೆಸ್ಟ್ ಇದ್ದಾಗ ನಿಮಗೆ ಶೋಲ್ಡರ್ 5.5 ಇಡಬೇಕಾಗುತ್ತೆ ನೀವು ಓಕೆ ಆರ್ಮ್ ಡೌನ್ 5.5 ಇಡಬೇಕಾಗುತ್ತೆ ಸೇಮ್ ನೀವು ಶೋಲ್ಡರ್ ಎಷ್ಟು ಇಟ್ಟಿದ್ರೆ ಅಷ್ಟೇ ಇಡಬೇಕಾಗುತ್ತೆ ನೆಕ್ ವೆಡ್ತ್ ನೆಕ್ ಆಗಲ ಇಡ್ತಿರಲ್ಲ ಅದನ್ನ 2.5 ಇಡಬೇಕಾಗುತ್ತೆ नेक डीपू नान मिनिमम 10 इंच तोर्स्तिदीनि मिनिमम नेक लेंथ 10 इंच तोर्स्तिदीनि 10 इंच गिंत जास्ति नेक लेंथ इद्रे शोल्डर अन्नोदु चेंज आगुत्ते निमगे अदरिंद नानु इल्ली 10 इंच नेक लेंथ इगष्टे तोर्स्तिदीनि मीडियम नेक लेंथ अंद्रे 10 इंच अदरिंद अदन्ने तोर्स्तिदीनि नेक लेंथ 10 इंच इडि ब्लौज लेंथ 14 इंच मिनिमम 14 इंच अदर मेले नीवु 14 14 अंड हाफ 15 1 इंच वरेगू एक्स्ट्रा अन्नोदु नीवु माडबहुदु इदु ब्लौज लेंथ अन्नोदु निम्म आप्शनल निमगे एष्टु लेंथ बेकादरू नीवु इडबहुदु अदे 38 सैज तक आर इंच शोलडर आर इंच हार्म डौन एरूवरे मुक्का इंचु नहीं करेक्ट मुंचु इबूद निम्हे शोलडर ड्राप बे अरू मुक्का वर्गू नहीं नेक लेंथ 10 इंचु ब्लौज लेंथ 14 इंचु निम्म ब्लौज लेंथ प्रकार इली मार्किंग ब्लौज लेंथ के अर्ध इंच ऐड इवने चार्ट एल बे नोड़ मार्किंग चार्टेल नानूनती बैक पार्ट फ्रंट पार्ट स्लीव्स चार्ट मेले सल एला ब्लौज सैज नान एक्सप्लेन मार्तीनी निम्ग बेकोंद्रे इदना स्क्रीन शाट तांबिट्टु निम्दु एल्ली लेंथ बरुत्ते अंत नोडिबिट्टु अल्ली नीवु निम्म मार्किंग अन्नोदु माडि ओके फ्रेंड्स नोडि ई रीति बरुत्ते ईग निम्दु चेस्ट मेजरमेंट एष्टिद्दु इदु नानु 38 एदे सुत्तळते ब्लौज अन्नु कट् मार्तिदीनि इल्ली 38 एदे सुत्तळते ब्लौज अंद्रे इल्ली एष्टु बरुत्ते अंत नोडि शोल्डर एष्टु इडबेकु 6 इंच अन्नोदु बरुत्ते इल्ली शोल्डर नावु 6 इंच अन्नोदु माडोण शोल्डर एष्टिदे 6 इंच इल्ली नोडि इल्लिंद नोडि इल्ली टेप यावागलू ई रीति इडि ई कोने इरुत्ते नोडि ई रीति बंदिरोदन्न ई सैड इडि याकेंद्रे निमगे स्ट्रेट आगि लाइन हाकोदक्के आगुत्ते अदे नीवु टेप ई रीति इट्टु नोडि इल्लिंद ई रीति हिड्दु इल्ली नीवु मार्क माड्तीरि अंद्रे इल्ली पॉइंट्स अन्नोदु नियर नियर इरुत्ते अदरिंद नीवु करेक्ट आगि 6 इंच मार्क माड्द्रे ओके इल्ल 1 पॉइंट आ कडे ई कडे आयितु इदु चाक पीस अग्ल इत्तु अंद्रे निमगे शोल्डर अन्नोदु अग्ल बंद्बिडुत्ते ಅದರಿಂದ ಟೇಪ್ ಯಾವಾಗಲೂ ಈ ರೀತಿ ಹಿಡಿದು ನೀಟಾಗಿ ಇಲ್ಲಿಂದ ನೋಡಿ ಕರೆಕ್ಟ್ ಆಗಿ ಈ ತುದಿಗೆ ಮಾರ್ಕ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಟೇಪ್ ಯಾವಾಗಲೂ ಇದೇ ರೀತಿ ಹಿಡಿರಿ ನೀವು ಹ್ಯಾಂಡ್ ಅಷ್ಟೇ ನೀವು ಮಾರ್ಕ್ ಮಾಡಬೇಕಾದ್ರೆ ಈ ಟೇಪ್ ಈ ರೀತಿ ಹಿಡ್ತು ಹ್ಯಾಂಡ್ ಇರುತ್ತಲ್ಲ ಈ ಫಿಂಗರ್ ಈ ರೀತಿ ಹಿಡಿದು ನೀವು ಮಾರ್ಕಿಂಗ್ ಅನ್ನು ಮಾಡಿ ನೋಡಿ ಈ ರೀತಿ ಇಲ್ಲಿ ಹಿಡಿದು ನೀವು ಮಾರ್ಕಿಂಗ್ ಅನ್ನು ಮಾಡಬೇಕಾಗುತ್ತೆ ಶೋಲ್ಡರ್ 6 ಇಂಚ್ ಇಟ್ ಮೇಲೆ ನೀವು ಈಗ ಏನು ಮಾಡಬೇಕು ಆರ್ಮ್ ಡೌನ್ 6 ಇಂಚ್ ಅನ್ನು ಮಾರ್ಕ್ ಮಾಡಿ ಇಲ್ಲಿ ಮೇಲ್ಗಡೆ ಲೈನ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿವರೆಗೂ ನೀವು 6 ಇಂಚ್ ಅತ್ರ ಒಂದು ಮಾರ್ಕ್ ಮಾಡಿ ಓಕೆ 6 ಇಂಚ್ ಮಾರ್ಕ್ ಮಾಡಿದ ಮೇಲೆ ನೀವು ಇಲ್ಲಿ ಎಷ್ಟು ಇಟ್ಟಿರ್ತೀರಿ ಅಗಲ ಅಷ್ಟನ್ನೇ ನೀವು ಇಲ್ಲಿ ಅಗಲ ಅನ್ನೋದು ಹಿಡಬೇಕಾಗುತ್ತೆ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ವಿ ಈ 6 ಇಂಚ್ ಮಾರ್ಕ್ ಮಾಡಿದ ಮೇಲೆ ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಸ್ಟ್ರೈಟಾಗಿ ಲೈನ್ ಹಾಕಿ ನಿಮಗೆ ಸ್ಕೇಲ್ ಇದ್ರೆ ಸ್ಕೇಲ್ ಯೂಸ್ ಮಾಡಿ ಯಾಕಂದ್ರೆ ಟೇಪ್ ಅಲ್ಲಿ ಸ್ಟ್ರೈಟಾಗಿ ಈ ರೀತಿ ಇಟ್ಟು ಲೈನ್ ಹಾಕೋದಕ್ಕೆ ಬರಲ್ಲ ಅಂದ್ರೆ ಈಜಿಯಾಗಿ ನೀವು ಬಿಗಿನರ್ಸ್ ಸ್ಕೇಲ್ ಅಲ್ಲಿ ಯೂಸ್ ಮಾಡಿ
ಈ ರೀತಿ 6 ಇಂಚ್ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಸೇಮ್ ಲೆಂತ್ ಅನ್ನು ಇಲ್ಲಿಂದ ಇಲ್ಲಿಗೆ ನೀವು ಮಾರ್ಕ್ ಮಾಡಿ ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಬಿಡಿ ಅಲ್ಲಿಗೆ ಎಲ್ ಶೇಪ್ ಅನ್ನು ಇಲ್ಲಿ ಡ್ರಾ ಮಾಡಿದ್ವಿ ನಾವು ಇದಿಷ್ಟು ಡ್ರಾ ಮಾಡಿದ್ಮೇಲೆ ನಿಮ್ಮದು ವೆಸ್ಟ್ ಮೆಜರ್ಮೆಂಟ್ ಎಷ್ಟು ಇತ್ತು ಗೊತ್ತಲ್ಲ ನಿಮಗೆ ನೀವು ಸೊಂಟದ ಸುತ್ತಳತೆ ಮೆಜರ್ ಮಾಡಿದ್ರಲ್ಲ ಈ ಸೊಂಟದ ಸುತ್ತಳತೆ ಎಷ್ಟು ಇತ್ತು ಅನ್ನೋದನ್ನ ಒಂದಸಲ ನೋಡಿ ಚಾರ್ಟ್ ಅಲ್ಲಿ ನಿಮ್ಮ ನೀವು ಬರೆದಿಟ್ಟಿರ್ತೀರಲ್ಲ ಅದರಲ್ಲಿ ನೋಡಿ ನಿಮ್ಮದು 32 ಇತ್ತು ಅಂದ್ರೆ ನೀವು ಏನು ಮಾಡಬೇಕು 32 ನ 4 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಅದ ರೀತಿ ಮಾಡಿ ಕೆಲವರಿಗೆ ಅದು ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ ಟೇಪ್ ತಾಂಡು ನೋಡಿ ಈ ರೀತಿ ಇದ್ದು 32 ಎಲ್ಲ ಬರುತ್ತೆ ಅಂತ ನೋಡಿ ಇಲ್ಲಿ 32 ಇಂಚ್ ಇದೆ ಈ 32 ಇಂಚ್ ಅತ್ರ ಈ ಟೇಪ್ ಅನ್ನು ಏನು ಮಾಡ್ತೀರಿ ಇತ್ತುದಿ ಇರುತ್ತಲ್ಲ ಇದನ್ನ ಇಲ್ಲಿವರೆಗೂ ಫೋಲ್ಡ್ ಮಾಡಿ ನೋಡಿ ಇಲ್ಲಿಂದ ಇಲ್ಲಿಗೆ 32 ಇಂಚ್ ಅತ್ರ ಫೋಲ್ಡ್ ಮಾಡಿ ಅಲ್ಲಿಗೆ ಇದು ಮಿಡಲ್ ಅನ್ನೋದು ನೋಡಿ ಫ್ರೆಂಡ್ಸ್ ಮಿಡಲ್ ಅನ್ನೋದು ಇಲ್ಲಿಗೆ ಬರುತ್ತೆ ಮತ್ತೆ ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನಿಮಗೆ ಅಲ್ಲಿ ಮಾಡಕ್ಕೆ ಲೂಸ್ ಆಯ್ತು ಅಂದ್ರೆ ಏನು ಮಾಡ್ತೀರಿ ಇಲ್ಲಿ ಎಷ್ಟು ಬಂತು ಅಂತ ನೋಡಿ ಇಲ್ಲಿ 16 ಇಂಚ್ ಬಂತು ಈ 16 ಇಂಚ್ ಅತ್ರ ಮತ್ತೆ ಟೇಪ್ ಅನ್ನು ಫೋಲ್ಡ್ ಮಾಡಿ ಇಲ್ಲಿ ಎಷ್ಟು ಬಂತು ಅಂತ ನೋಡಿ ಅಲ್ಲಿಗೆ 8 ಇಂಚ್ ಈ ರೀತಿ 4 ಭಾಗ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮದು 8 ಇಂಚ್ ಅನ್ನೋದು ಸೊಂಟದ ಸುತ್ತಳತೆ ಬಂತು ಈ 8 ಇಂಚ್ ಅನ್ನು ಮಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ಸೊಂಟದ ಸುತ್ತಳತೆ ನೀವು 8 ಇಂಚ್ ಓಕೆ 8 ಇಂಚ್ ನ ಮಾರ್ಕ್ ಮಾಡಿ ಈ 8 ಇಂಚ್ ಮಾರ್ಕ್ ಮಾಡಿದ ಮೇಲೆ ಇಲ್ಲಿ ನಾವು ಬ್ಯಾಕ್ ಪಟ್ಟಲ್ಲಿ ಡಾಟ್ ಇಡಿತೀವಿ ಈ ಡಾಟ್ ಗೋಸ್ಕರ ನೀವು 1 ಇಂಚ್ ಅದು ಆಡ್ ಮಾಡಿ ಇಲ್ಲಿಂದ ಇಲ್ಲಿ 1 ಇಂಚ್ ಅಷ್ಟು ಆಡ್ ಮಾಡ್ತೀವಿ 1 ಇಂಚ್ ಆಡ್ ಮಾಡಿದ ಮೇಲೆ ನೀವು ಎಕ್ಸ್ಟ್ರಾ ಕ್ಲಾತ್ 2 ಇಂಚ್ ವರೆಗೂ ತಗೊಳ್ಳ್ರಿ ಬಿಗಿನರ್ಸ್ ಯಾಕಂದ್ರೆ ಸ್ಟಿಚಿಂಗ್ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಹೋದ್ರೂ ನಿಮಗೆ ಈಸಿ ಆಗುತ್ತೆ ನೀವು ಕಡಿಮೆ ಇಟ್ಟಿರಿ ಅಂದರೆ ಮತ್ತು ನೀವು ಟೈಟ್ ಆಯಿತು ಅಂದರೆ ಬ್ಲೌಸ್ ಬಿಚ್ಚೋದಕ್ಕಾಗೋದಿಲ್ಲ ಯಾಕಂದ್ರೆ ನೀವು ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ಮಾಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದರಿಂದ 1-2 ಇಂಚು ಎಕ್ಸ್ಟ್ರಾನೇ ಮಾಡಿಬಿಡಿ ಮಾರ್ಜಿನ್ ಅನ್ನೋದು ನೀವು ಇಲ್ಲಿಂದ ಇಲ್ಲಿಗೆ 2 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿದ್ದೀವಿ ಬ್ಯಾಕ್ ಪಾರ್ಟ್ ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಈಗ ನಾವು ನೆಕ್ ಅಗಲ ಎಷ್ಟಾಗಬೇಕು ಇಲ್ಲಿ 38 ಸೈಜ್ ಮೆಜರ್ಮೆಂಟ್ ಇದೆ ಶೋಲ್ಡರ್ 6 ಇಂಚ್ ಇಟ್ಟಿದ್ದೀವಿ ಇಲ್ಲಿ ನೆಕ್ ಅಗಲ ನೀವು 3 ಇಂಚ್ ವರೆಗೂ ತಾಗೋದು ಅಂದರೆ 3 ಇಂಚ್ ಮಿಡಲ್ ಶೋಲ್ಡರ್ ಎಷ್ಟು ಇಟ್ಟಿರ್ತೀವಿ ಅದರಲ್ಲಿ ಅರ್ಧಕ್ಕೆ ತಾಗೋದು ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದೇನು ಬರೋದಿಲ್ಲ ಇಲ್ಲ ನಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ನಮ್ಗೆ ಅಷ್ಟು ಇಡೋದಕ್ಕೆ ಭಯ ಆಗುತ್ತೆ ಅನ್ನೋದಿದ್ರೆ ಇಲ್ಲಿ ನೀವು 2¾ ಇಡಿ ಅರ್ಥ ಆಯ್ತಲ್ಲ 2¼ 2¼ವರೆಗೂ ಮಾರ್ಕ್ ಮಾಡಿ ನಿಮಗೆ ಶೋಲ್ಡರ್ ಅಗಲ ಬೇಕು ಅಂದರೆ ಇಲ್ಲಿ 2½ ಇಡಿ ಇಲ್ಲ 2¾ ಇಟ್ಟರೆ ಕರೆಕ್ಟ್ ಬರುತ್ತೆ ಸ್ಟಿಚ್ ಆಗೋಷ್ಟೊತ್ತಿಗೆ ಇಲ್ಲಿ 3 ಇಂಚ್ ವರೆಗೂ ಬರುತ್ತೆ ಇಲ್ಲೊಂದು 1/2 ಇಂಚ್ 2½ ಶೋಲ್ಡರ್ ಕರೆಕ್ಟ್ ಆಗಿ ಬರುತ್ತೆ ಅದರಿಂದ ಇಲ್ಲಿ ನೀವು 2¾ವರೆಗೂ ನೆಕ್ ಅಗಲ ಅನ್ನೋದು ಇಡಿ ಶೋಲ್ಡರ್ ಡ್ರಾಪ್ ಬರೋದಿಲ್ಲ 2¼ ಇಟ್ಟಮೇಲೆ ನೆಕ್ ಲೆಂತ್ ಇಲ್ಲಿ ನನ್ನ ನೆಕ್ ಲೆಂತ್ ಮಿನಿಮಮ್ 10 ಇಂಚ್ ಸೈಜೇ ನಾನು ಹೇಳ್ತಿದ್ದೀನಿ ಇದು 10 ಇಂಚ್ ಸೈಜ್ ಇಟ್ಟಿವಿ ಅಂದರೆ ಭಾಳ ಡೀಪು ಬರೋದಿಲ್ಲ ಹಾಗಂತ ಮೇಲ್ಗಡೆನೂ ಬರೋದಿಲ್ಲ ಮೀಡಿಯಮ್ ನೆಕ್ ಲೆಂತ್ ಅನ್ನೋದು ಇಲ್ಲಿ ಬರುತ್ತೆ ನಿಮಗೆ ಅದರಿಂದ ಈ ಮೀಡಿಯಮ್ ನೆಕ್ ಲೆಂತ್ಗೆ ನಾನು ಇಲ್ಲಿ 6 ಇಂಚ್ ಶೋಲ್ಡರ್ ಅನ್ನೋದು ಹೇಳಿದ್ದೀನಿ ಫ್ರೆಂಡ್ಸ್ ಅದೇ ನೀವು ಅಂದರೆ 9 ಇಂಚು 10 ಇಂಚು ನೆಕ್ ಲೆಂತ್ಗೆ 6 ಇಂಚು ಅದೇ ನೀವು 11 ಇಂಚು 12 ಇಂಚು ಈ ರೀತಿ ಎಕ್ಸ್ಟ್ರಾ ನೀವು ಲೆಂತ್ ಇಟ್ಟಿದ್ದೀರಿ ಅಂದರೆ ಇಲ್ಲಿ ನೀವು ಶೋಲ್ಡರು ಕಡಿಮೆ ಮಾಡಬೇಕಾಗುತ್ತೆ ನಾನು ಇದನ್ನು ನೆಕ್ಸ್ಟ್ ಕ್ಲಾತಲ್ಲಿ ಹೇಳ್ಕೊಡ್ತೀನಿ ಈಗ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ನಾನು 10 ಇಂಚ್ ನೆಕ್ ಲೆಂತ್ ಇಟ್ಟಾಗ ಎಷ್ಟಿಡಬೇಕು ಅನ್ನೋದಷ್ಟು ಹೇಳ್ತೀನಿ ಇಲ್ಲ ನೀವು ನೆಕ್ ಲೆಂತ್ 8, 7, 6 ಇಂಚ್ ಇಟ್ಟಿರಿ ಅಂದರೆ ಇಲ್ಲಿ ನೀವು ಶೋಲ್ಡರ್ ಅಗಲ ಮಾಡಬೇಕಾಗುತ್ತೆ ಅಂದರೆ 6 ಇಂಚ್ ಇಟ್ಟಿರೋದು 6½ ಇಂಚ್ ಇಡಬೇಕು ನೀವು ನೆಕ್ ಲೆಂತ್ 9 ರಿಂದ ಮೇಲ್ಗಡೆ ಬಂದರೆ 6½ ಇಡಿ 10 ರಿಂದ ಕೆಳಗಡೆ ಬಂದರೆ ನೀವು 5½ ಇಡಿ ಇದಿಷ್ಟು ನೀವಿಲ್ಲಿ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ 6 ಇಂಚ್ ಬರೋದಿಲ್ಲ ನೀವು ನೆಕ್ ಡೀಪ್ ಇಟ್ಟಾಗ ನೀವು ಇಲ್ಲ 6 ಇಂಚ್ ಇಟ್ಟರೆ ಅಂದರೆ ಬ್ಲೌಸ್ ವೇರ್ ಮಾಡೋ ಅಷ್ಟೊತ್ತಿಗೆ ಇದು ಕೆಳಗಡೆ ಬಂದುಬಿಡುತ್ತೆ ಆದ್ದರಿಂದ ನಾವಿಲ್ಲಿ ನೆಕ್ ಲೆಂತ್ ಪ್ರಕಾರ ಇಲ್ಲಿ ನೀವು ನೆಕ್ ಶೋಲ್ಡರ್ ಅನ್ನೋದು ಇಡಬೇಕಾಗುತ್ತೆ ಇದನ್ನು ಒಂದ್ಸಲ ಗುರುತಿಟ್ಕೊಳ್ಳಿ ನಿಮ್ಮದು ನೆಕ್ ಲೆಂತ್ ಎಷ್ಟಿದೆ ಅಂತ ಒಂದ್ಸಲ ತಿಳಿಸಿದ್ರೆ ಅದರ ಪ್ರಕಾರ ನಾನು ನಿಮಗೆ ಚಾರ್ಟ್ ಅನ್ನೋದು ಮಾಡಿಕೊಡ್ತೀನಿ ಬೇಕು ಅಂದರೆ ಅದನ್ನು ಮಾಡ್ತೀನಿ ಕಮೆಂಟಲ್ಲಿ ತಿಳಿಸಿದ್ರೆ ಇಲ್ಲಾಂದರೆ ಇದು ಮ್ಯಾಕ್ಸಿಮಮ್ 10 ಇಂಚ್ ನೆಕ್ ಲೆಂತ್ಗೆ ಪ್ರತಿಯೊಬ್ಬರು ಇಷ್ಟನ್ನು ಇಡಬೇಕು ಅಂತ ನಿಮಗೆ ಚಾರ್ಟಲ್ಲಿ ನಾನು ತೋರಿಸ್ತಿದ್ದೀನಿ ಈ ಚಾರ್ಟು ನಿಮಗೆ ಮೇಲ್ಗಡೆ ನೆಕ್ ಲೆಂತ್ಗೂ ಯೂಸ್ ಆಗೋಲ್ಲ 10 ರಿಂದ ಕೆಳಗಡೆ ನೆಕ್ ಲೆಂತ್ಗೂ ಯೂಸ್ ಆಗೋಲ್ಲ ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ಮತ್ತೆ ಎಲ್ಲದಕ್ಕೂ ಇದನ್ನೇ ನೀವು ಚಾರ್ಟ್ ಅನ್ನೋದು ಹಾಕಿ ಕಟಿಂಗ್ ಮಾಡೋಕೆ ಹೋಗ್ಬೇಡ್ರಿ ಮ್ಯಾಕ್ಸಿಮಮ್ ಅಂದರೆ ಮಿನಿಮಮ್ ನೆಕ್ ಲೆಂತ್ಗೆ ನಾನು ಇದನ್ನು ಮಾಡಿದ್ದೀನಿ ಇಲ್ಲಿ 2¼ ಇಂಚು ಮಾರ್ಕ್ ಮಾಡಿದ್ವಿ ಇಲ್ಲಿ 2¼ ಇಂಚ್ ಮಾರ್ಕ್ ಮಾಡಿದ್ಮೇಲೆ ನೆಕ್ ಲೆಂತ್ ಎಷ್ಟು ಇರಬೇಕು ಅಂತ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು 10 ಇಂಚ್ ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀವಿ ಇಲ್ಲಿ 10 ಇಂಚ್ ನೆಕ್ ಲೆಂತ್ ಮಾಡಿಬಿಟ್ಟು ಇಲ್ಲಿಂದ
ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕಿ ಸ್ಟ್ರೈಟ್ ಲೈನ್ ಹಾಕಿದ ಮೇಲೆ ಇಲ್ಲಿ ನಿಮಗೆ ಸೇಮ್ ಬೇಕು ಅಂದ್ರೆ ಇಲ್ಲಿ ನೆಕ್ ಲೈನ್ ಎಷ್ಟು ಇಟ್ಟಿರ್ತೀರಿ ನೆಕ್ ಅಗಲ ಇಟ್ಟಿರ್ತಿರಲ್ಲ ಸೇಮ್ ನೆಕ್ ಅಗಲನ ಇಲ್ಲಿ ಇಡಿ ಆ ರೀತಿ ಇಟ್ಟಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ ನಿಮಗೆ ಸೇಮ್ ಬೇಕು ಅಂದ್ರೆ ಇಲ್ಲ ನಮಗೆ ಇಲ್ಲಿ ಮೇಲ್ಗಡೆ ಇದೆ ಇಲ್ಲಿ ಕೆಳಗಡೆ ಸ್ವಲ್ಪ ಈ ರೀತಿ ರೌಂಡ್ ಆಗಿ ಶೇಪ್ ಬರಬೇಕು ಬ್ರಾಡ್ ಬರಬೇಕು ಅನ್ನೋ ಆಗಿದ್ರೆ ಈ 2.5 ಇಂಚಿಗೆ 1/2 ಇಂಚ್ ಆಡ್ ಮಾಡಿ ಇಲ್ಲ ಅಗಲ ಇಡಿ ಆಗ ನಿಮಗೆ ಬ್ರಾಡ್ನೆಸ್ ಅನ್ನೋದು ನೀಟ್ ಆಗಿ ಬರುತ್ತೆ ಬ್ಯಾಕ್ ಪಟಲಿ ಇಲ್ಲಿ ಕಡಿಮೆನೇ ಇರುತ್ತೆ ಇಲ್ಲಿ ಕೆಳಗಡೆ ಮಾತ್ರ ಬ್ರಾಡ್ ಆಗಿ ಹಿಂದೆಗಡೆ ಬೆನ್ನತ್ರ ಇರುತ್ತೆ ಅದರಿಂದ ಇದು 2.5 ಇದ್ರೆ ಇದನ್ನ 3.5 ಅನ್ನೋದು ಮಾರ್ಕ್ ಮಾಡಿ ನಿಮ್ಮ ಚಾಯ್ಸ್ ನಿಮಗೆ ಅಷ್ಟೇ ಬೇಕು ಅಂದ್ರೆ ಅಷ್ಟೇ ಇಡಿ ಇಲ್ಲ ಅಂದ್ರೆ 1/2 ಇಂಚ್ ಬ್ರಾಡ್ ಆಗಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ನೆಕ್ 2.5 ಹತ್ರದಿಂದ ಇಲ್ಲಿ ಇರ್ತಲ್ಲ 3.5 ಹತ್ರ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಲೈನ್ ಹಾಕಿ ಇಲ್ಲಿಂದ ನೋಡಿ ಸ್ಟ್ರೈಟ್ ಲೈನ್ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ ಮೇಲೆ ನೀವು ಏನು ಮಾಡ್ತೀರಿ ಇಲ್ಲಿ ಈ 2 ಪಾಯಿಂಟ್ ಇಲ್ಲ 2 ಲೈನ್ ಸೇರಿ ಇರುತ್ತಲ್ಲ ಇಲ್ಲಿ ಪಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ಮೇಲ್ಗಡೆ ನಿಮಗೆ ನೀಟ್ ಆಗಿ ರೌಂಡ್ ಬೇಕು ಅನ್ನೋ ಆಗಿದ್ರೆ ಇಲ್ಲಿ ಒಂದು 1/2 ಇಂಚ್ ನೋಡಿ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿ 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ನೀಟ್ ಆಗಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡಿ ಇದು ಕೆಳಗಡೆ ನೀಟ್ ಆಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಇಲ್ಲ ನಮಗೆ ಇಲ್ಲಿ ಅಷ್ಟು ರೌಂಡ್ ಬೇಡ ಅನ್ನೋ ಆಗಿದ್ರೆ ಇಲ್ಲಿ ಮಿಡಲ್ ಅಲ್ಲಿ ನೀವು ನೋಡಿ ಇಲ್ಲಿ 1 ಇಂಚ್ ವರೆಗೂ ಮಾರ್ಕ್ ಮಾಡಿ ಈ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಈ ರೀತಿ ರೌಂಡ್ ಆಗಿ ಮಾರ್ಕ್ ಮಾಡಿ ನಿಮಗೆ ನೀಟ್ ಆಗಿ ರೌಂಡ್ ಮಾರ್ಕ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಕಡೆ ಈ ರೀತಿ ಹಾರ್ಮ್ ಸ್ಕೇಲ್ ಇದ್ರೆ ಹಾರ್ಮ್ ಸ್ಕೇಲ್ ಈಗ ಎಲ್ಲಾ ಕಡೆ ಸಿಗುತ್ತೆ ಇದು ಸ್ಟಿಚಿಂಗ್ ಮೆಟೀರಿಯಲ್ ಸಿಗುತ್ತಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ಅವರು ಕೊಡ್ತಾರೆ ಇದನ್ನ ತಾಂಡು ನೀವು ನೋಡಿ ಇಲ್ಲಿ 1/2 ಇಂಚ್ ಮಾಡಬೇಕು ಅಂದ್ರೆ ಈ ತುದಿ ಇರುತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ಈ ತುದಿನ ಈ ರೀತಿ ಇಡಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ಇಟ್ಟಾಗ ನಿಮಗೆ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಇಲ್ಲ ಇಲ್ಲಿ ನೀವು 1 ಇಂಚ್ ಜಸ್ಟ್ ಮಾಡಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಟರ್ನ್ ಮಾಡ್ತೀರಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ 1 ಇಂಚ್ ಅಷ್ಟು ಈ ಲೈನಿಗೆ ಟಚ್ ಆಗಿರಬೇಕು ಆ ರೀತಿ ಇಟ್ಟಾಗ ನೀಟ್ ಆಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಈ ರೀತಿ ಸ್ಕೇಲ್ ಇದ್ರೆ ಈಜಿಯಾಗಿ ನೀವು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ ಈಗ ನೆಕ್ ಲೆಂತ್ ನೆಕ್ ಅಗಲ ಇಲ್ಲಿ ನೆಕ್ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿದ್ವಿ ಇದಿಷ್ಟು ಆಯ್ತು ಇದಿಷ್ಟು ಆದ್ಮೇಲೆ ಈಗ ನಾವು ಇಲ್ಲಿ 10 ಇಂಚ್ ವರೆಗೂ ನೆಕ್ ಲೆಂತ್ ಇಟ್ಟಿದ್ದೀವಿ ಅದರಿಂದ ಇಲ್ಲಿ ನೀವು ಹಾರ್ಮ್ ಹೋಲ್ ಹತ್ರ 1ರಿಂದ 1.5 ಇಂಚ್ ವರೆಗೂ ಹಿಡಿ ಓಕೆ ನಿಮಗೆ ಚೆಸ್ಟ್ ಅಗಲ ಇದೆ ಅಂದ್ರೆ 1.5 ಇಡಿ ಚೆಸ್ಟ್ ಸಣ್ಣ ಇದೆ ಅನ್ನೋ ಆಗಿದ್ರೆ 1 ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ 1 ಇಂಚ್ ಅಷ್ಟು ಮಾರ್ಕ್ ಮಾಡಿ ಓಕೆ 1 ಇಂಚ್ ಇಲ್ಲಿ ಈ 2 ಈ ಲೈನ್ ಜಾಯಿಂಟ್ ಆಗಿರುತ್ತಲ್ಲ ಕಾರ್ನರ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ 1 ಇಂಚ್ ಅಷ್ಟು ಮಾರ್ಕ್ ಮಾಡಿ ಈ 1 ಇಂಚ್ ಮಾರ್ಕ್ ಮಾಡಿದ ಮೇಲೆ ಇಲ್ಲಿಂದ ಮೇಲ್ಗಡೆ ಲೈನ್ ಹಾಕಿರ್ತಿರಲ್ಲ ಈ ಶೋಲ್ಡರ್ ಲೈನ್ ಇಂದ ಈ ಕೆಳಗಡೆ ಆರ್ಮ್ ಡೌನ್ ಗೆ ಹಾಕಿರ್ತಿರಲ್ಲ ಅಲ್ಲಿಂದ ಅಲ್ಲಿಗೆ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ ಮಿಡಲ್ ಮಾರ್ಕ್ ಮಾಡಿ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇದೆ ಅಂತ ನೋಡಿ ಚೆಸ್ಟ್ ಮೆಜರ್ಮೆಂಟ್ 38 ಇಂಚ್ ಇದ್ದಾಗ ಇಲ್ಲಿ 9.5 ಬರುತ್ತೆ ಇಲ್ಲಿಂದ ಇಲ್ಲಿಗೆ 9.5 ಒಂದು ಮಾರ್ಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ 9.5 ಮಾರ್ಕ್ ಮಾಡಿದ್ರಿ ಇಲ್ಲಿ 9.5 ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ 1 ಇಂಚ್ ಅಷ್ಟು ಗ್ಯಾಪ್ ಬಿಡಿ ನೀವು ಇಲ್ಲಿವರೆಗೂ ನೀವು ಈ ಹಾರ್ಮ್ ಡೌನ್ ಅನ್ನು ಜಾಯಿಂಟ್ ಮಾಡಬಾರ್ದು ಕರೆಕ್ಟಾಗಿ ಈ ಶೇಪಿಗೆ ಜಾಯಿಂಟ್ ಫಿಟ್ಟಿಂಗ್ ಕಡೆ ಜಾಯಿಂಟ್ ಮಾಡಬಾರ್ದು ಇಲ್ಲಿಂದ ಅಟ್ಲೀಸ್ಟ್ 1 ಇಂಚು ಇಲ್ಲ 3/4 ಇಂಚ್ ಆದರೂ ಗ್ಯಾಪ್ ಅನ್ನೋದು ಇರಬೇಕು ನಮಗೆ ಕಂಕಳ ಹತ್ರ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಷ್ಟು ಗ್ಯಾಪ್ ಬಿಡಿ 1 ಇಂಚ್ ಗ್ಯಾಪ್ ಇಟ್ಟು ನೋಡಿ ಈ ಲೈನು ಇಲ್ಲಿಗೆ ಈ ಲೈನು ಇವು ಮೂರು ನೀವು ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ ನಿಮ್ಮ ಕಡೆ ಹೇಳಿದಾಗ ಈ ರೀತಿ ಸ್ಕೇಲ್ ಇದ್ದರೆ ಸ್ಕೇಲಿಂದನೇ ನೀವು ಮಾರ್ಕ್ ಮಾಡಿ ಇಲ್ಲಿ ಹಿಡಿದು ನೋಡಿ ಈ ಪಾಯಿಂಟು ಇಲ್ಲಿ ಬರಬೇಕು ಈ ಪಾಯಿಂಟು ನೋಡಿ ಇಲ್ಲಿ ಇದು ಕಾರ್ನರ್ ಈ ಮೂರಕ್ಕೂ ಈ ರೀತಿ ಜಾಯಿಂಟ್ ಆಗುವಾಗೆ ಸ್ಕೇಲನ್ನು ಈ ರೀತಿ ಟರ್ನ್ ಮಾಡಿ ನೀವು ಟರ್ನ್ ಮಾಡಿದ್ರೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಟರ್ನ್ ಮಾಡಿದಾಗ ಇವೆರಡೂ ಲೈನ್ ಬಂತು ಇಲ್ಲಿ ಜಾಯಿಂಟ್ ಆಗಿಲ್ಲ ಸ್ವಲ್ಪ ಈ ರೀತಿ ಟರ್ನ್ ಮಾಡಿ ನೋಡಿ ಇಲ್ಲಿ ಜಾಯಿಂಟ್ ಆಗಿಲ್ಲ ಈಗ ನೋಡಿ ಈಗ ಕರೆಕ್ಟಾಗಿ ಬಂತು ಈ ರೀತಿ ನೀವು ಸ್ಕೇಲನ್ನು ಟರ್ನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಹಿಡಿದ್ಬಿಟ್ಟು ಈ ರೀತಿ ಹಿಡಿದು ನೀಟಾಗಿ ರೌಂಡ್ ಹಾಕಿ ಇಲ್ಲ ನಿಮಗೆ ಬರಲಿಲ್ಲ ನಿಮ್ಮ ಕಡೆ ಸಾರಿ ಇದು
ನಿಮಗಿಲ್ಲ ಸ್ಕೇಲ್ ಇಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ ಇಲ್ಲಿ ಇರುತ್ತಲ್ಲ ಇಲ್ಲಿ 3 ಇಂಚ್ ಇರುತ್ತಲ್ಲ ಈ 3 ಇಂಚ್ ಅತ್ರದಿಂದ ಒಂದೊಂದು ಪಾಯಿಂಟ್ ಈ ರೀತಿ ನೋಡಿ ಮಾರ್ಕ್ ಒಂದೊಂದು ಪಾಯಿಂಟ್ ಈ ರೀತಿ ಅಗಲ ಮಾಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಬರಬೇಕು ಇದು ಬಂದ ಮೇಲೆ ಇಲ್ಲಿಂದ ಒಂದೊಂದು ಪಾಯಿಂಟ್ ಕೆಳಗಡೆ ಹೋಗಿ ನೋಡಿ ಎಷ್ಟು ನೀಟಾ ರೌಂಡ್ ಶೇಪ್ ಅಂತ ಅಂತ ನೋಡಿ ಇಲ್ಲಿಂದ ಈ ರೀತಿ ಇಲ್ಲಿಂದ ಇಲ್ಲಿ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಅನ್ನು ತೆಗಿರಿ ನೀವು ಇದು ಎಷ್ಟು ನೀಟಾಗಿ ಕರ್ವ್ ತೆಗಿತೀರಿ ಅಷ್ಟೇ ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ಆರ್ಮ್ ರೌಂಡ್ ಅತ್ರ ಬರುತ್ತೆ ಇಲ್ಲ ಅಂದ್ರೆ ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ ಈ ರೀತಿ ನೀಟಾಗಿ ನೀವು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ ಇದಿಷ್ಟು ಮಾರ್ಕ್ ಮಾಡಿದ ಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ನೀವು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು 2 ಇಂಚ್ ವರೆಗೂ ಮಾರ್ಕ್ ಮಾಡಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕಿ सेम इले एक्स्ट्रा क्लाटीवल एर इंच के अलगे मार्क इली सोंटद सत्ते इेरुन इले क्रासल बंदी रीति बरुन इले स्ट्रेटू बरबू निम्हे लईन अवर सोंटद सत्ते प्रकार इले हिड़ी वेस्टिबू चेस्टिबू क्रास बंद नम स्ट्रेट बंद रीति डाउट पड़बेड़ निम्दू चेस्ट अस्टी निम्दू चेस्ट अस्टी निम्दू वेस्ट अस्टे अस्टे करेक्ट हिड़ी नहीं शोल्डर हार्म होलिस्ट नहीं ड्रा मेजरमेंट प्रकार हिड़ी इिष्टु बैक पट मार्क इदादले हिंदेगडे ना डाटन हाकते डाटिगोस्कर इ फिटिंग कड़े मार्क फिटिंग कड़ा इे अंत नो इंच अर्ध अरे नालाकु वरे नालाकु वरे मार्क नालाकूवरे हर मार्क मेले इंत वर्गू मार्क याके ना ब्लौज लेंत हदिनाक इंच अस्टे इट्दी अद्रेवरे वर्गू नानूं मार्क दीनि अदे हद्न इंच वर्गू मार्क नालाक इंच वर्गू नहीं मार्क रीति मार्क मेले इतु नालाकूवरे सेम इे नालाकूवरे मार्क ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಹಾಕಿ ನೋಡಿ ಸ್ಟ್ರೈಟ್ ಆಗಿ ಲೈನ್ ಹಾಕಿದ್ವಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ ಮೇಲೆ ಇಲ್ಲಿ ನಾವು ಎಷ್ಟು ಬಿಟ್ಟಿರ್ತೀವಿ 1 ಇಂಚ್ ಬಿಟ್ಟಿರ್ತೀವಲ್ಲ ಇಲ್ಲಿ ಮಿಡಲ್ ಅಲ್ಲಿ ಇಡ್ದು ಈ ಸೈಡ್ 1/2 ಇಂಚ್ ಈ ಸೈಡ್ 1/2 ಇಂಚ್ ನೋಡಿ ಇಲ್ಲಿ 1/2 ಇಂಚ್ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿದ್ವಿ ಈ ರೀತಿ ಮಾರ್ಕ್ ಮಾಡಿದ ಮೇಲೆ ಇಲ್ಲಿಂದ 1 इन लाइन नो इटी हाकि नोति हाकदा डाट अंदते स्ट्रेट तुदी मात्र यह रीति बंदी डाटन हाकु बैक पार्ट यी मार्क इदिष्टे फ्रेंड्स मार्किंग ऐन चेस्ट वेस्ट मेजरमेंट ब्लौज लेंतियाली मार्किंग अब ब्लौज नेक् बंदा शोल्डर कड़मे नेक् मेल बंद शोल्डर जास्ती इदिष्टे नानी चार्ट प्रिपेर नेक् हूँ मिनिमम नेक् मीडियम मीडियम हूं नाविवल इदू लेंत आगोद मेलू आगोद मीडियम सैजल नेक् आेक् नानूदी निम्हे बेकुअ्रे नेक्स्टली नानु डीप नेक् आ रीति नो नान चार्ट प्रिपेर मोड़ती कमेंट तेजे इिष्टु बैक पट मार्क रीति मार्क अदे रीति कटमी कटमे ಮೊದಲು ಇದನ್ನ ಕಟ್ ಮಾಡಬೇಡಿ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿದ ಮೇಲೆ ಕಟ್ ಮಾಡೋಣ ಯಾಕಂದ್ರೆ ನಿಮಗೆ ನೀಟಾಗಿ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ ಅದರಿಂದ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಬೇಕಿದ್ರೆ ನಾವು ಇದನ್ನ ನೆಕ್ ಅನ್ನು ಕಟ್ ಮಾಡಬಹುದು ಇಲ್ಲ ಈಗಲೂ ಕಟ್ ಮಾಡಿದ್ರು ಓಕೆ ಆದರೆ ನೀವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿದ ಮೇಲೆ ಇದನ್ನ ನೀವು ನೆಕ್ ಅನ್ನು ಕಟ್ ಮಾಡಿ ಈಗ ಮೊದಲು ಏನು ಮಾಡ್ತೀರಿ ಇಲ್ಲಿಂದ ಇಲ್ಲಿ ನೀಟಾಗಿ ಕಟ್ ಮಾಡ್ತಾ ಬನ್ನಿ ಈ ಕೆಳಗಡೆ ಫಸ್ಟ್ ಬಿಟ್ಟಿರ್ತಿರಲ್ಲ ಇದನ್ನ ಕಟ್ ಮಾಡಿ ನೀವು ಕಟ್ ಮಾಡಬೇಕಾದ್ರೆ ಹ್ಯಾಂಡ್ ಅನ್ನು ಈ ರೀತಿ ಇಡಿರಿ ಇದ್ದು ನೀವು ಬ್ಲೌಸ್ ಅನ್ನು ಟರ್ನ್ ಮಾಡಬೇಡಿ ನೀವು ಈ ರೀತಿ ಟರ್ನ್ ಮಾಡಕ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಬಿಗಿನರ್ಸ್ ಆಗಿರೋದ್ರಿಂದ ನಿಮ್ಮ ಪ್ರಾಕ್ಟೀಸ್ ಆಗೋವರೆಗೂ ಇದೇ ರೀತಿ ಇದ್ದು ನೀವೇ ಮೂವ್ ಆಗಿ ಅದನ್ನ ಕಟ್ ಮಾಡಿ ನೋಡಿ ಕರೆಕ್ಟ್ ಆಗಿ ಇಲ್ಲಿಗೆ ಕಟ್ ಮಾಡಿ ಮುಂದೆ ಹೋಗಬೇಡಿ ಈ ರೀತಿ ಕಟ್ ಮಾಡಿದ ಮೇಲೆ ಈಗ ಶೋಲ್ಡರ್ ಕಡೆಯಿಂದ ಕಟ್ ಮಾಡಿ ಹ್ಯಾಂಡ್ ಅನ್ನು ಈ ರೀತಿ ಇಡಿರಿ ಕಟ್ ಮಾಡಿ
ओके फ्रेंड्स इदिष्टु कट माड़ मेले नीवु ई कड़े बंदु इल्लिंदा स्ट्रेट आगि कट माड़ी नोड़ी बैक पट अति बैक पट अट्ठे बैक पट कटमे टिटी फिटिंग कड़े बे गे हार डन करेक्ट कटमीर नोड़ एक्स्ट्रा ऐनूट कटमे कटमी करेक्ट हेल मार्क अलग करेक्टी कटिंग अभी नेक् ना फ्रंट पट मार्क कटमी यह रीति नहीं कटिंग अभी बैक पट अ कटमी ओके फ्रेंड्स बैक पट यहाँ कटमु गोतल चार्टन नहीं बरदिट्री निम्हे हाँ सैज मेजरमेंट प्रकार एस्टिडो शोलडर हार्म डौन इवेस्टो निम्हे गे चार्ट नोड़ ब्लौज कटिंग ओके फ्रेंड्स इदिष्टु अर्थ आयतल इन नेक्त हतु ना करेक्टी हेतनी नो हूं नेक्त अरे मीडियम नेक लेंथ ही चार्ट नहीं अदे नेक लेंथ जास्तिट शोल्डर चेंज आगुत्ते अंत हेळिदिनल्ल अदर प्रकार नहीं ओके इदष्ट अर्थ आयतल नेक्स्ट वीडियो फ्रंट पार्ट यहाँ कट मे अंत तोरिस्तीनि नेक्स्ट वीडियो भेटी माडोण।